ಕೆಲವು ದಿನಗಳಿಂದ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು ನಟ ವಿನೋದ್ರಾಜ್ ಅವರ ಮದುವೆ ವಿಚಾರ ವಿನೋದ್ ರಾಜ್ಗೆ ಮದುವೆಯಾಗಿದೆ ಎದೆ ಎತ್ತರಕ್ಕೆ ಬೆಳೆದ ಮಗ ಇದ್ದೇನೆ ಅನ್ನುವಂತಹ ಸತ್ಯ ಬಯಲಾಗಿದೆ ಇದೀಗ ಎಲ್ಲ ಸುದ್ದಿಗಳಿಗೆ ಇದೆಲ್ಲ ಸುದ್ದಿಗಳಿಗೆ ಹಿರಿಯ ನಟಿ ಲೀಲಾವತಿ ಅವರೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೊಸೆ ಬಗ್ಗೆ ಅಚ್ಚರಿಯ ವಿಷಯವೊಂದನ್ನು ಹಂಚಿಕೊಂಡಿದ್ದಾರೆ ಎಂದೆಂಥವರ ಮದುವೆ ಆ ಹಾಲ್ನಲ್ಲಿ ಆಯ್ತು ಪ್ಯಾಲೇಸ್ನಲ್ಲೆಲ್ಲ ಮಾಡ್ತಾರೆ ನನಗೆ ಆ ಚೈತನ್ಯ ಇಲ್ಲ ಹಾಗಾಗಿ ರಹಸ್ಯವಾಗಿ ಇಡೋದೆ ಒಳಿತು ಅಂತ ಅನ್ನಿಸ್ತು ಅವನೇನು ಹೆಣ್ಣು ಅಲ್ಲ ಒಂಬತ್ತು ತಿಂಗಳು ಕದ್ದು ಬಸರಿಯಾಗಿ ಅವನ ಮದುವೆ ಮಾಡಿಲ್ಲ ಅವನು ಪವಿತ್ರವಾಗಿದ್ದಾನೆ ಒಳ್ಳೆಯ ಮಗನಾಗಿದ್ದಾನೆ ತಿರುಪತಿ ಬೆಟ್ಟದ ಮೇಲೆ ಮದುವೆ ಮಾಡಿಸಿದ್ದೀನಿ ಎಲ್ರಿಗೂ ಗೊತ್ತಾಗಿ ಮಾತನ್ನ ಕೇಳುವ ಬದಲು ಪರಿಶುದ್ಧವಾದ ಜಾಗದಲ್ಲಿ ಮದುವೆ ಮಾಡಿಸಿದ್ದೀನಿ ಕೇವಲ ಏಳೇ ಜನ ಈ ಮದುವೆಯಲ್ಲಿ ಕನ್ನಡಿಗರು ಭಾಗಿಯಾಗಿದ್ರು ಯಾಕೆ ನಿಮಗೆ ಇಷ್ಟೇ ಜನ ಸಿಕ್ಕರ ಅನ್ನುವ ಮಾತು ಕೇಳಿ ಬಂದರೂ ಕೂಡ ನಾನು ಮಾತನಾಡಿರಲಿಲ್ಲ ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ವಿಚಾರದಲ್ಲಿ ನನಗೆ ತುಂಬಾನೇ ಭಯ ಸೊಸೆ ಮೊಮ್ಮಕ್ಕಳು ಚಿನ್ನದ ಹಾಗೆ ಇದ್ದಾರೆ ನಮ್ಮ ಅಂತರಂಗದ ಸುದ್ದಿಯನ್ನೆಲ್ಲ ಯಾಕೆ ಕೇಳ್ತಿದ್ದಾರೆ ಆದರೆ ಯಾರು ಏನೇ ಹೇಳಿದ್ರು ನನ್ನ ಆತ್ಮಸಾಕ್ಷಿಗೆ ನಾನು ಸರಿಯಾಗಿದ್ದೀನಿ ಕಡು ಬಡವಳು ನಾನು ಜಮೀನು ತೆಗೆದುಕೊಂಡದ್ದು ಮೂವತ್ತು ಸಾವಿರಕ್ಕೆ ಸೊಸೆಗೆ ಒಳ್ಳೆಯ ಬಂಗಲೆ ಇದೆ ಮೊಮ್ಮಗ ಚೆನ್ನಾಗಿ ಚೆನ್ನೈನಲ್ಲಿ ಸೊಸೆ ಮೊಮ್ಮಗ ಇಬ್ರು ಇದ್ದಾರೆ ನನಗೆ ನೋವು ಉಂಟು ಮಾಡುವವರು ನರಕದಲ್ಲಿ ಬೀಳ್ತಾರೆ ಅಂತ ಲೀಲಾವತಿ ಕಣ್ಣೀರನ್ನ ಇಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ